ನಮಸ್ಕಾರ ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಈಗೇನು ನೋಡ್ತಾರಲ್ಲ ಈ ಜಮೀನು ವಿತ್ ಒಂದೊಳ್ಳೆ ಸೂಪರ್ ಆಗಿರೋ ಮನೆ ಸಹಿತ ಇರೋಂಥ ಹದಿಮೂರು ಎಕರೆ ಸೂಪರ್ ಆಗಿರೋ ಒಂದು ತೋಟ ಹದಿಮೂರು ಎಕ್ರೆಗೆ ಐದು ಗಂಟೆ ಕಮ್ಮಿ ಇದೆ ಈ ತೋಟ ಇದು ಒಂದು ಓನರ್ ಹೌಸ್ ಇದೆ ಒಂದು ಲೇಬರ್ ಹೌಸ್ ಇದೆ ಒಂದು ಓನರ್ ಹೌ ಸಮ ದೊಡ್ಡದಾಗಿ ಒಂದು ಮನೆ ಮಾಡಿದ್ದಾರೆ ಆರ್ ಸಿ ಸಿ ಮನೆ ಮತ್ತು ಒಂದು ಲೇಬರ್ಗೋಸ್ಕರ ಒಂದು ಲೇಬರ್ ಶೆಡ್ಡು ಕೂಡ ಮಾಡಿದ್ದಾರೆ ಟಾರ್ ರೋಡ್ಗೆ ಅಟ್ಯಾಚಾಗಿರುವಂಥ ಕಾರ್ನರ್ ಪ್ರಾಪರ್ಟಿ ಇರುವಂಥ ಲ್ಯಾಂಡ್ ಇದು 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 ಜಮೀನಿಗೆ ಮೂರು ಕಡೆಯಿಂದ ರೋಡ್ ಇದೆ ಮೂರು ಕಡೆಯೂ ಕೂಡ ಗೌರ್ಮೆಂಟ್ ರೋಡು ಅಂದರೆ ಎರಡು ಕಡೆ ಟಾರ್ ರೋಡು ಒಂದು ಸೈಡಲ್ಲಿ ಮಟ್ ರೋಡು ಮೂರು ರೋಡು ಕೂಡ ಗೌರ್ಮೆಂಟ್ ರೋಡಿದೆ ಇದು ಉತ್ತರ ದಿಕ್ಕಿಗೆ ಗೇಟ್ ಇದೆ ನಾರ್ತ್ ಪೇಸ್ ಗೇಟ್ ಹಾಕಿದ್ದಾರೆ ಥೌಸಂಡ್ ತ್ರೀ ಫಿಫ್ಟಿ ಫೀಟು ಟಾರ್ ರೋಡ್ಗೆ ಅಪ್ರೋಚ್ ಎಲ್ಲಿದೆ ಲ್ಯಾಂಡು ಅಂದರೆ ಆಗಿದೆ ಟಾರ್ ರೋಡ್ಗೆ ಏನು ನೀವು ಜಿಮೀನ್ ಎಂಟ್ರೆನ್ಸ್ ಇಟ್ಟಿರೋದು ಇಂಡೋರ್ಗು ತೌಸಂಡ್ ತ್ರೀ ಫಿಫ್ಟಿ ಫೀಟ್ ಬರುತ್ತೆ ರೋಡ್ಗೆ ಅಪ್ರೋಚ್ ಆಗಿರೋಂಥ ಜಾಗ ಇದು ಹಳ್ಳಿಗೂ ಹತ್ತಿರ ಇದೆ ನೀವು ನೋಡಿದ್ರೆ ವೀಡಿಯೋದಲ್ಲಿ ಮನೆ ಹೇಳ್ಕಂತಲ್ಲ ಅದೇ ಹಳ್ಳಿ ಇದರಲ್ಲಿ ನಾಲ್ಕು ಬೋರ್ವೆಲ್ ಇದೆ ತುಂಬಾ ಚೆನ್ನಾಗಿರೋಂಥ ಒಳ್ಳೆ ವಾಟರ್ ಬೆಲ್ಟ್ ಅಂತಿರುವಂಥ ಜಿಮೀನ್ ಇದು ಇದರಲ್ಲಿ ಕೊಕೋನಟ್ ಫೈ ಟ್ವೆಂಟಿ ಇದೆ ಟೀಕು ಫೈವ್ ಹಂಡ್ರೆಡ್ ಇದೆ ಮ್ಯಾಂಗೋ ಫೈವ್ ಇದೆ ಸ್ಯಾಂಡಲ್ವುಡ್ ಒನ್ ಫಿಫ್ಟಿ ಇದೆ ಆರೆಂಜು ಟೂ ಇದೆ ಸ್ವಲ್ಪ ಮಿಕ್ಸ್ ಟ್ರೀಗಳಿದೆ ಬೇರೆ ಸಿಲ್ವರು ಅದು ಇದು ಜಾಕ್ಫ್ರೂಟ್ ಸ್ವಲ್ಪ ಮಿಕ್ಸ್ ಇದೆ ಅಂತೇಳಿದರೆ ಅದು ಸ್ವಲ್ಪ ಕೌಂಟ್ ಮಾಡಿಲ್ಲ ಎಲ್ಲ ಮಿಕ್ಸ್ ಹಾಕಿದ್ದೀವಿ ಮತ್ತು ಅಂತ ಹೇಳಿದ್ರು ಮತ್ತು ಇದು ಜನರಲ್ ಪ್ರಾಪರ್ಟಿ ಇದು ಪರ್ಚೇಸಿಂಗ್ ಪ್ರಾಪರ್ಟಿ ಈಗ ಪ್ರೆಸೆಂಟ್ ಇರೋದು ಬ್ರಾಹ್ಮಿನ್ಸು ಮೂಲ ಕೂಡ ಜನರಲ್ ಪ್ರಾಪ ಜನರಲ್ ಓನರ್ಗಳೇ ಬಂದಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಇವರು ರಿಜಿಸ್ಟರ್ ಮಾಡುವಾಗ ಲೀಗಲ್ ಮಾಡಿ ಮಾಡ್ಕೊಂಡಿದ್ದಾರೆ ಇದು ಪ್ರೈಸ್ ಒಂದು ತರ್ಟಿ ಏಯ್ಟ್ ಲ್ಯಾಕ್ ಪರ್ ಎಕರ್ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಮೂವತ್ತೆಂಟು ಲಕ್ಷ ಒಂದು ಎಕ್ರೆಗೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಅಂತ ಹೇಳಿದರೆ ಕುಂತರ ಎದುರುಗಡೆ ನೆಗೋಷಿಯಬಲ್ ಆಗ್ಬೋದು ಡೈರೆಕ್ಟ್ ಓನರ್ ಹತ್ರ ಕೂರ್ಸೋಣ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಸಿಂದ ಯಾವುದೇ ಲ್ಯಾಂಡ್ ತಗೊಂಡ್ರೂ ನಿಮಗೆ ಓನರ್ ಹತ್ರ ಡೈರೆಕ್ಟ್ ಮೀಟ್ ಮಾಡಿಸ್ಕೊಡ್ತೀವಿ ನೀವು ಓನರ್ ಹತ್ರನೇ ಪ್ರತಿಯೊಂದು ಡಿಸ್ಕಸ್ ಮಾಡ್ಕೋಬೋದು ಈ ಲ್ಯಾಂಡ್ ಬಂದು ನಮಗೆ ಕಮಿಷನು ಒನ್ ಪರ್ಸೆಂಟ್ ಅಪ್ಲೈ ಆಗುತ್ತೆ ಈ ಲ್ಯಾಂಡ್ ಮಾತ್ರ ಕಾರಣ ಇದು ದೊಡ್ಡ ಲ್ಯಾಂಡ್ ಆಗಿದ್ದರಿಂದ ನಾವು ಒನ್ ಪರ್ಸೆಂಟ್ ಕಮಿಷನ್ ಮಾತ್ರ ಕೇಳ್ತೇವೆ ಚಿಕ್ಕ ಲ್ಯಾಂಡ್ ಆಗಿದ್ದರೆ ಟೂ ಪರ್ಸೆಂಟ್ ಕಮಿಷನ್ ಕೇಳೋಣ ಮತ್ತು ಇದು ತರ್ಟೀನ್ ಇದೆ ಫ್ರಮ್ ಹುಲ್ಲಳ್ಳಿಯಿಂದ ತರ್ಟಿ ಸೆವೆನ್ ಇದೆ ಫ್ರಮ್ ಮೈಸೂರಿಂದ ಒನ್ ಸೆವೆಂಟಿ ಕಿಲೋಮೀಟ್ರ್ ಫ್ರಮ್ ಬೆಂಗಳೂರಿಂದ ಬೆಂಗಳೂರಿಂದ ಒನ್ ಸೆವೆಂಟಿ ಆಗ್ಬೋದು ಅಪ್ರಾಕ್ಸಿಮೇಟ್ಲಿ ನಾವು ಮೈಸೂರು ರೋಡ್ಗೆ ಹಾಕಿರ್ತೀವಿ ಲೊಕೇಶನ್ನು ನಿಮ್ಮ ಲೊಕೇಶನ್ಗೆ ಚೆಕ್ ಮಾಡ್ಕೊಳ್ಳಿ ಮತ್ತು ಇದು ಹದಿಮೂರು ಕಿಲೋಮೀಟ್ರ್ ಉಳ್ಳಳ್ಳಿ ಅಂದರೆ ಉಳ್ಳಳ್ಳಿ ಟೌನ್ ಏನಿದೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ನೀವು ಮನೆಯಿಂದ ಹೊರಟ್ರೆ ಅಪ್ ಟು ಜಮೀನ್ವರೆಗೂ ಕೂಡ ಟಾರ್ ರೋಡ್ ಇರುತ್ತೆ ಯಾರು ಜಮೀನ್ ಮೇಲೆ ಹೋಗಬೇಕಾಗಿಲ್ಲ ಮಡ್ ರೋಡಲ್ಲಿ ಹೋಗೋಕ್ಕಾಗಿಲ್ಲ ಡೈರೆಕ್ಟು ಜಮೀನವರೆಗೂ ಕೂಡ ಟಾರ್ ರೋಡ್ ಇದೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನಾವು ಹೊಸ ಜಮೀನುಗಳು ಹಾಕೋದೆಲ್ಲ ನಿಮಗೆ ಡೈರೆಕ್ಟ್ ವೀಡಿಯೋ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಜಮೀನು ನೋಡ್ಬೋದು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತಂದರೆ ಜಮೀನು ನೋಡೋಕ್ಕಾಗಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಂಟೈರ್ ಲ್ಯಾಂಡನ್ನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ದಯಮಾಡಿ ವೀಡಿಯೋನ ಪೂರ್ತಿ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಅಂತ ತೊಂದರೆ ಇಲ್ಲ ಮಳೆ ಮರ ಮಾತ್ರ ಸ್ವಲ್ಪ ಹೈಟ್ ಇದೆ ಸ್ವಲ್ಪ ಹಳೆಯ ಮರಗಳಸುತ್ತೆ ಒಂದು ಒಂದು ತರ್ಟಿ ಇಯರ್ಸ್ ಆಗಿದೆ ಆ ಮರಗಳಕ್ಕೆಲ್ಲ ದಯಮಾಡಿ ಪೂರ್ತಿ ವೀಡಿಯೋ ನೋಡಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಂಗಿದ್ರೆ ವಿಸಿಟ್ ಮಾಡಿ ನೇರವಾಗಿ ತೋರಿಸ್ಕೊಡೋಣ ಮತ್ತು ಇಂಥ ಇದು ದೊಡ್ಡ ಪ್ಲಾಟ್ ಬಿಟ್ಟು ನಿಮ್ದು ಸಣ್ಣ ಪ್ಲ್ಯಾಟು ಬೇಕು ಬೇರೆ ಒಂದೆರಡು ಎಕರೆ ಒಂದು ಎಕರೆ ಮೂರು ಎಕರೆ ಈಗೂ ಬೇಕು ಅಂದರೆ ಖಂಡಿತ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಿಮ್ಗೆ ಒಂದೊಳ್ಳೆ ಲ್ಯಾಂಡ್ ಮಾಡ್ಕೊಡೋಣ ದಯಮಾಡಿ ನಿಮ್ಮ ರಿಕ್ವೈರ್ಮೆಂಟ್ನ ವಾಟ್ಸಪ್ ಮಾಡಿ ಒಂದನ್ನು ಗಮನಿಸಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಮಾರ್ಕೆಟ್ ರೇಟ್ ಏನಿರುತ್ತೆ ಅದನ್ನೇ ಮಾತ್ರ ನಾವು ಹೇಳೋದು ಓನರೇ ಸ್ವಲ್ಪ ದುಬಾರಿ ಹೇಳಿದ್ರೆ ಸರ್ ಅಷ್ಟು ರೇಟ್ ನಡೀತಾ ಇಲ್ಲ ದಯಮಾಡಿ ಕರೆಕ್ಟ್ ರೇಟ್ ಹೇಳಿ ಮಾರ್ಕೆಟ್ ರೇಟ್ ಹೇಳಿ ನಾವೇ ಕನ್ವಿನ್ಸ್ ಮಾಡಿ ರೇಟನ್ನು ಒಂದು ಲೆವೆಲಲ್ಲಿ ಫಿಕ್ಸ್ ಮಾಡಿರ್ತೇವೆ ಆದ್ದರಿಂದ ದುಬಾರಿ ಕೊಡ್ಸ್ಬಿಡ್ತೀರೋ ಕೊ ಅಂತ ಒಂದು ಭಯ ಪಡಕ್ಕೋಗ್ಬೇಡಿ ನೀವು ಮಾರ್ಕೆಟ್ ನಾವು ಜಮೀನು ವ್ಯವಹಾರ ಮಾಡಿಸಿದ ಮೇಲೆ ನೀವು ಸುತ್ತಮುತ್ತ ಎಲ್ಲ ವಿಚಾರಿಸಿ ನಾವು ತೊಗೊಳ್ತಾರೋದು ಬೆಸ್ಟ್ ರೈಟಾ ಅಂತ ನೀವು ತಿಳ್ಕೊಂಡೆ ನೀವು ಮುಂದುವರಿಯೋದು ಎನಿ ಒನ್ ವೆರಿಫಿಕೇಷನ್ಗೆ ನಮ್ಮ ಸಪೋರ್ಟ್ ಇರುತ್ತದೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಮೇಲೆ ಮಾಡಿ ಮೋಸ ಮಾಡಿ ಕದ್ದು ಮುಚ್ಚಿ ವ್ಯವಹಾರ ಮಾಡೋದಿಲ್ಲ ಮುಕ್ತವಾಗಿ ಎನಿ ಒನ್ ವೆರಿಫೈ ಮಾಡಬಹುದು ನೀವು ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೇವೆ ಮತ್ತು ಸಪೋರ್ಟ್ ಮಾಡ್ತೇವೆ ದಯಮಾಡಿ ನೀವು ನಿಮ್ಮ ರಿಕ್ವೈರ್ಮೆಂಟನ್ನು ಸ್ಪಷ್ಟವಾಗಿ ಏನು ಎಷ್ಟೆ ನೋಡ್ತೀರಾ ಏನು ಬಡ್ಜೆಟಲ್ಲಿ ನೋಡ್ತೀರ ಅಂತ ವಾಟ್ಸಪ್ ಮುಖಾಂತರ ತಿಳಿಸಿ ನಾನು ಅದ್ರ ತಕ್ಕನಾಗೆ ವರ್ಕ್ ಮಾಡಿ ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡ್ತೇನೆ ನೋಡಿ ಇದೇ ಲೇಬರ್ ಶೆಡ್ಡು ಲೇಬರ್ಗೋಸ್ಕರ ವಾಸ ಮಾಡೋಕ್ಕಿರೋಂಥ ಶೆಡ್ಡು ಇದೆ ಮತ್ತು ಓನರ್ದು ಮನೆ ನೋಡಿ ಇದೆ ದೊಡ್ಡ ಮನೆ ಓನರ್ದು ವಾರ್ಡನ್ನ ತೋರಿಸ್ಕೊಡ್ತೀನಿ ಬನ್ನಿ ಮನೆ ವಾರ್ಡೇ ನೋಡೋಣ ಹೋಗಿ ಎಂಟ್ರೆನ್ಸು ನಾರ್ತ್ಗೆ ಡೋರ್ ಹಾಕಿ ಹಾಕಿದ್ದಾರೆ ನೋಡಿ ನಾರ್ತ್ ಲೆಫ್ಟ್ ಸೈಡು ಈಶಾನ್ಯ ಮಾಡಿದರೆ ದೇವ್ರ ಮನೆ ಇದೆ ಮತ್ತು ದೊಡ್ಡದಾಗೆ ಮಾಡಿದ್ದಾರೆ ರೂಮ್ಸ್ ಎಲ್ಲ ರೂಮ್ಸ್ ಎಲ್ಲ ಚಿಕ್ಕ ಚಿಕ್ಕ ಎಲ್ಲ ತುಂಬ ದೊಡ್ಡದಾಗೆ ಮಾಡಿದ್ದಾರೆ ತ್ರೀ ಬಿ ಎಚ್ ಕೆ ಇದೆ ಇದು ಮೂರು ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ನಾಡಿದ್ರು ನೋಡಿ ವೆಸ್ಟ್ರನ್ ಟ್ಯಾಲೆಂಟ್ ಹಾಕಿ ಟ್ಯಾಲೆಂಟ್ ಹಾಕಿ ರೂಮ್ಸ ಮಾಡಿದ್ದಾರೆ ಆಲ್ಮೋಸ್ಟ್ ನಿಮಗೆ ಇಷ್ಟವಾದ ಬಣ್ಣ ಚೇಂಜ್ ಮಾಡ್ಬೋದು ಹೊರ್ತು ಇನ್ನೆಲ್ಲ ಕೂಡ ಆಲ್ರೆಡಿ ರೆಡಿ ಇರೋ ಅಂಥ ಮನೆ ಇದು ನೋಡಿ ಕಿಚನ್ನು ಕೂಡ ಸೆಲ್ಫೆಲ್ಲ ಹಾಕಿ ಕಿಚನೆಲ್ಲ ಮಾಡಿದ್ದಾರೆ ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ತ್ರೀ ಬಿ ಎಚ್ ಕೆ ಮೂರು ರೂಮ್ಸ್ ಇದೆ ಮತ್ತು ಹೊರಗಡೆ ಕೂಡ ಇದೆ ಇದು ಅಷ್ಟೇ ಅಂದರೆ ಟೆರೆಸ್ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಏನು ಮೇಲೆ ಶೀಟ್ ಇದು ಸೋಲಾರ್ ಪ್ಯಾನೆಲ್ ಹಾಕಿ ಸೋಲಾರಿಂದ ಪವರ್ ಸಪ್ಲೈ ಮಾಡ್ತಾಯಿದ್ದಾರೆ ಮನೆಗೆ ಮನೆಗಾಗ್ಬೋದು ಪ್ರತಿಯೊಂದಕ್ಕೂ ಕೂಡ ಆ ಸೋಲಾರ್ ಆಪ್ರೇಟ್ ಮಾಡೋಕ್ಕೆ ಪವರ್ ಆಪ್ರೇಟ್ ಮಾಡೋಕ್ಕೆ ಒಂದು ರೂಮ್ಸ್ ಮಾಡಿದ್ದಾರೆ ಆ ರೂಮ್ಸ್ ಒಳನೂ ಕೂಡ ತೋರಿಸ್ತೀನಿ ಬನ್ನಿ ಹೊರಡೇ ಹೋದರೆ ನೋಡಿ ಇದು ಸೋಲಾರ್ ಆಪ್ರೇಟ್ ಮಾಡೋಕ್ಕಿರುವಂಥ ಒಂದು ಮೆಷಿನ್ಸು ನೋಡಿ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಎಂಟರ್ ತೋಟ ಸ್ವಲ್ಪ ರೀ ಕಾಣ್ತಾ ಇದೆ ಮೇಲೆ ನಿಂತ್ಕೊಂಡು ಆರಾಮಾಗಿ ತೋಟನ ಇವು ಮಾಡ್ಬೋದು ಒಂದು ಆರಾಮಾಗಿ ಸಾಯಂಕಾಲ ಟೈಮ್ ಒಳ್ಳೆ ಕಾಫಿ ಕುಡಿದ್ರೆ ಮೇಲೆ ಒಂದು ತುಂಬಾ ಚೆನ್ನಾಗಿರುತ್ತೆ ಮತ್ತು ರೋಡ್ ತೋರಿಸ್ಕೊಡ್ತೀನಿ ನೋಡಿ ಆ ಎಂಡಿಂದ ನಾನು ರೋಡ್ ಫುಲ್ಲು ಹೋಗ್ತೀನಿ ಪಕ್ಕದಲ್ಲಿ ತೋಟ ನೋಡಿ ಇದೇ ಟಾರ್ ರೋಡು ಪಕ್ಕದಲ್ಲೇ ಹೋಗ್ತೀನಿ ನೋಡಿ ತೋಟದಲ್ಲಿ ಸಾವಿರದ ಮುನ್ನೂರೈವತ್ತಡಿ ಖಂಡಿತ ಇದೆ ದಯಮಾಡಿ ಇಂಟ್ರೆಸ್ಟ್ ಇರೋರು ಮತ್ತು ಈ ತೋಟ ನಿಮಗೆ ಆಗುತ್ತೆ ಅಂದರೆ ಹದಿಮೂರು ಎಕರೆ ತೋಟ ಮತ್ತು ಪರ್ ಎಕರೆ ತರ್ಟಿ ಏಯ್ಟ್ ಲ್ಯಾಕ್ಸು ಓವರ್ ಆಲ್ ಕೌಂಟ್ ಮಾಡಿದ್ರೆ ಹತ್ರ ಫೋರ್ ಪಾಯಿಂಟ್ ಫೈವ್ ಸಿ ಎನ್ ಮೇಲೆ ಬರುತ್ತೆ ಅದೆಲ್ಲ ಓಕೆ ಆಗಿತ್ತು ಅಂತಂದರೆ ನಿಮಗೆ ಕಂಫರ್ಟಬಲ್ ಇತ್ತು ಅಂದರೆ ದಯಮಾಡಿ ಕರೆ ಮಾಡಿ ಖಂಡಿತ ನಿಮಗೆ ನೇರವಾಗಿ ಲ್ಯಾಂಡ್ ತೋರಿಸ್ಕೊಡೋಣ ನಮ್ಮ ವಿಷ್ಣು ಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಈ ಲೆವೆಲ್ಗೆ ಬೆಳೆಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನಮಸ್ಕಾರ